ಶಾಸ್ತ್ರವನ್ನು ಹೇಳಿಕೊಡ್ತೀನಿ ಅಂತ ಹೇಳಿ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಂತಹ ಘಟನೆ ನಡೆದಿರುವಂಥದ್ದು. ಆಕೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ ಮೇಲೆ ಆರೋಪವನ್ನು ಮಾಡ್ತಾ ಇರೋ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನನಗೂ ಹಂಗೆ ಅನ್ನಿಸ್ತಾ ಐತೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಪದ್ಮಾಶ್ ನೀನೇನು? ಮತ್ತೆ ಇಡೀ ಜಗತ್ತಲ್ಲಿ ನಾನೊಬ್ನೇ ಫಸ್ಟ್ ಸರ್. ಜ್ಯೋತಿಷನು ಒಂದು ಪೆಡಿಷನ್ ತಂದಿದ್ದು. ನಾನು ಅವೆಲ್ಲ ತಗಡು ವರ್ಕ್ ಆಗಲ್ಲ ಅನ್ವೇ. ನಾನು ಆ ತಗಡುಗಳು ಇಲ್ಲ, ತಗಡು ಏಡೆಗಳು ವರ್ಕ್ ಆಗಲ್ಲ, ತಗಡು ವರ್ಕ್ ಆಗಲ್ಲ ಅನ್ವೇ ನಾನು 100%. ನಾನು ಹೇಳೋದಕ್ಕೆ ಎಷ್ಟು ಜನ ಉರ್ಕನರ ಸಾಯಿರೋ ನನಗೇ ಗೊತ್ತಿಲ್ಲ. ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ನಾನು ಎಷ್ಟೋ ಸರಿ ಸರ್ಕಾರ ಕೇಳಿ ನಮ್ಮ ಸಂಬಳ ಕೊಟ್ಟು ತಗೊಳ್ರಯ್ಯ, ದೇಶನ ಬಂಗಾರ ಮಾಡ್ದಂಗೆ ಮಾಡ್ತೀವಿ ಅಂತ. ನಿಮ್ಮ ಅಜ್ಜಿ ಮೇಲೆ ಆಣೆ ಮಾಡಿ ಹೇಳು. ಸಿಎಂ ಏನ್ ಚೇಂಜ್ ಆಗ್ಬೇಕು ಅಂದ್ರೆ ನನಗೆ ಗೊತ್ತಿಲ್ಲ. ಸಿಎಂ ಆಗೋದಕ್ಕೆ ಬೇಕಲ್ಲ, ಗ್ರಾಹಕರ ಮೇಲೆ ಡಿಸೈಡ್ ಆಗುತ್ತೆ. ಎಂಟನೇ ತಿಂಗಳವರೆಗೂ ಯಡಿಯೂರಪ್ಪನ ಇಳಿಸಕ್ ಆಗಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಚೇಂಜ್ ಆಗೋದು ಎಂಟನೇ ತಿಂಗಳು. ಏನ್ ಆವಾಜ್? ಏನ್ ಆವಾಜ್?